ಚಳ್ಳಕೆರೆ ನಗರದ ಸೋಮಗುದ್ದು ರಸ್ತೆಯಲ್ಲಿ ಬರುವ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ಚುನಾವಣೆ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸೇರ್ಪಡೆಗೆ ಜನಜಾಗೃತಿ ಅಭಿಯಾನ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎನ್ ರಘುಮೂರ್ತಿ ಮಾತನಾಡಿದ್ದಾರೆ. ಮತದಾರರು ಸರ್ಕಾರದ ಆದೇಶದ ಮೇರೆಗೆ ಹಮ್ಮಿಕೊಂಡಿರುವ ಜನಜಾಗೃತಿ ಜಾಥಾವನ್ನು ನಿಮಗೋಸ್ಕರವೇ ಮಾಡಿರುತ್ತೇವೆ. ಸಾರ್ವಜನಿಕರು, ಯುವಕ ಯುವತಿಯರು, ಗ್ರಾಮಾಂತರದ ಸಾರ್ವಜನಿಕರು ಆನ್ಲೈನ್ ಮೂಲಕ ಅಲ್ಲದೆ ಮತದಾರ ಚುನಾವಣೆ ಇಲಾಖೆಗೆ ಹೋಗಿ ನಿಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಿ. ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತದಾನದ ಕುರಿತು ತಮ್ಮ ತಂದೆ ತಾಯಿಗಳಿಗೆ ಹಾಗೂ ನೆರೆಹೊರೆಯವರಿಗೆ ವಿದ್ಯಾರ್ಥಿಗಳು ಜನಜಾಗೃತಿ ಮೂಡಿಸುವುದು ಅತ್ಯವಶ್ಯಕವಾಗಿದೆ. 18 ವರ್ಷ ಮೇಲ್ಪಟ್ಟ ಯುವಕ ಯುವತಿಯರು ಹೊರಗೆ ಉಳಿಯದಂತೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಬೇಕು ಎಂದರು. ಏನು ಈಗ ಹಾಲಿ ಮತದಾರ ಪಟ್ಟಿ ಇದೆ 2023 ಮೇ ಏಪ್ರಿಲ್ನಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಬರುವ ಹಿನ್ನೆಲೆಯಲ್ಲಿ ಈಗ ನಿರ್ವಹಣೆ ಮಾಡುತ್ತಿರುವಂತಹ ಮತದಾರರ ಪಟ್ಟಿ ಪರಿಶುದ್ಧವಾಗಬೇಕು, ಪರಿಪೂರ್ಣವಾಗಬೇಕು, ಯಾವುದೇ ಲೋಪಗಳು ಇರಬಾರದು. ಆ ನಿಟ್ಟಲ್ಲಿ ಈ ಒಂದು ಸಮಗ್ರವಾಗಿ ಮತದಾರ ಪಟ್ಟಿಯನ್ನ ನೀವು ಆಕೈದುಗೊಳಿಸಿ ಅಂತ ಒಂದು ನಿರ್ದೇಶನ ನೀಡಿದೆ. ಹಾಗಾಗಿ ನಾವು ಕಳೆದ ಶನಿವಾರದಿಂದ ನವೆಂಬರ್ನಲ್ಲಿ 2 ದಿವಸ, ಡಿಸೆಂಬರ್ನಲ್ಲಿ 2 ದಿವಸ ಈ ಒಂದು ಮತದಾರ ಪಟ್ಟಿಯ ಪರಿಷ್ಕರಣಾ ಕಾರ್ಯವನ್ನು, ವಿಶೇಷ ಪರಿಷ್ಕರಣೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ. ಅದರ ಮುಖಾಂತರ ಆ 4 ದಿವಸ, 1 ದಿವಸ ಮುಂದೋಗಿದೆ, ಇನ್ನು 3 ದಿವಸ ಆ ಸಂಬಂಧಪಟ್ಟಂತಹ ಮತಗಟ್ಟೆ ಅಧಿಕಾರಿ ಬಿಎಲ್ಒ ಅಂತ ಹೇಳಿದರೆ ಅವರು ಆ ಭಾಗದ ಮತಗಟ್ಟೆ ಏನಿದೆ, ಆ ಮತಗಟ್ಟೆ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಮನೆಗಳಿದ್ದಾವೆ ಆ ಮನೆಯಲ್ಲಿ ಪ್ರತಿ ಮನೆ ಭೇಟಿ ನೀಡ್ತಾರೆ. ಭೇಟಿ ನೀಡಿ ಆ ಮನೆಯಲ್ಲಿ ಯಾರು ಏನು ವೋಟರ್ಸ್ ಇದ್ದಾರೆ, 18 ವರ್ಷ ಮೇಲ್ಪಟ್ಟು ಯಾರಿಗೆ ವಯಸ್ಸಾಗಿದೆ, ಆ ಸ್ಟೂಡೆಂಟ್ಸ್ ಇರ್ಬೋದು, ಹಾಗೇನೆ ಆ ಮತದಾರ ಪಟ್ಟಿನಲ್ಲಿ ಯಾರು ಮತದಾರ ಇದ್ರೆ ಅವರು ಮರಣ ಹೊಂದಿದೆ, ಇಲ್ಲ ಆ ಮತದಾರ ಪಟ್ಟಿನಲ್ಲಿ ಇರೋ ಜನ ಬೇರೆ ಕಡೆ ಸ್ಥಳಾಂತರ ಹೊಂದಿದೆ, ಇದಕ್ಕೆ ಒಂದು ನಮೂನೆಗಳನ್ನು ನಿಗದಿಪಡಿಸಿದ್ದೀವಿ. ಮತದಾರ ಪಟ್ಟಿ ಸೇರಿಸಬೇಕು ಅಂದ್ರೆ ನಮೂನೆ ಸಿ. ಇನ್ನು ಇದೇ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಮಾತನಾಡಿ, ಪ್ರಸ್ತುತ ದಿನಮಾನಗಳಲ್ಲಿ ನಗರ ಪ್ರದೇಶಗಳಲ್ಲಿ ವಿವಿಧ ಕಾರಣದಿಂದ ಮತದಾನದ ಪರಿಷ್ಕರಣೆಯ ಮತದಾನದ ಪ್ರಮಾಣ ಕಡಿಮೆಯಾಗುತ್ತಿರುವುದು ವಿಷಾದನೀಯ ಎಂದು ಹೇಳಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಚಾರ್ಯ ನರಸಿಂಹಮೂರ್ತಿ ಚಿತ್ತಯ್ಯ, ನಗರಸಭೆ ಪೌರಯುಕ್ತ ಚಂದ್ರಪ್ಪ ಹಾಗೂ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾಗೂ ತಾಲೂಕು ಚುನಾವಣಾಧಿಕಾರಿಗಳಾದಂತಹ ಸನ್ಮಾನ್ಯ ರಘುಮೂರ್ತಿ ಸರ್ ಅವರು ಕೊಟ್ಟಂತಹ ಒಂದು ಸಂದೇಶವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ, ಕಾರಣ ಏನಪ್ಪ ಅಂತಂದ್ರೆ ಇಡೀ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮ ಭಾರತ, ಅದು ಅತ್ಯಂತ ಹೆಮ್ಮೆಯ ವಿಷಯ. ಇಡೀ ಪ್ರಪಂಚನೇ ನಮ್ಮ ಭಾರತದ ಚುನಾವಣೆಗಳತ್ತ ಬಹಳಷ್ಟು ಆಸಕ್ತಿ ಮತ್ತು ಕುತೂಹಲದಿಂದ ನೋಡ್ತಾ ಇದೆ. ಹಾಗಾಗಿ ಅಂತಾರಾಷ್ಟ್ರದಲ್ಲೇ ನಿಮ್ಮ ಬಲಗೆಯನ್ನು ಮುಂದಕ್ಕೆ ಚಾಚಿ ಜೋರಾಗಿ ನಿಮ್ಮ ಧ್ವನಿಯನ್ನು ಹೇಳಬೇಕು. ನಾನು ಹೇಳ್ಕೊಟ್ಟ ರೀತಿಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಗಳಲ್ಲಿ ನಿರ್ಭೀತರಾಗಿ ಧರ್ಮ, ಜನಾಂಗ, ಜಾತಿ,